ಹಲೋ ವೀಕ್ಷಕರೇ, ನಮಸ್ಕಾರ. ನೀವು ನೋಡ್ತಿದ್ದೀರಾ ಭಾಗ್ಯ ಟಿವಿ. ನನ್ನ ಹೆಸರು ಭಾಗ್ಯ. ಇವತ್ತು ನಾನು ಈ ವಿಡಿಯೋ ಮೂಲಕ ಲೆಮನ್ ಚಿಕನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಶುರು ಆಗೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ನು ಪ್ರೆಸ್ ಮಾಡಿ. ಲೆಮನ್ ಚಿಕನ್ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ. ಚಿಕನ್ 1 ಕೆಜಿಯಷ್ಟು, ಎಣ್ಣೆ 100 ಗ್ರಾಮಿನಷ್ಟು, ಈರುಳ್ಳಿ 2, ಟೊಮೊಟೊ ಹಣ್ಣು 2-3, ಮೆಂತ್ಯ ಸೊಪ್ಪು 1/2 ಕಟ್ಟಿನಷ್ಟು, ಕ್ಯಾಪ್ಸಿಕಮ್ ಒಂದು ದೊಡ್ಡ ಸೈಜಿನ ತೊಗೊಂಡಿದ್ದೀನಿ, ಮೊಸರು 100 ಗ್ರಾಮಿನಷ್ಟು, ಹಚ್ಚಕಾರದ ಪುಡಿ 2 ಸ್ಪೂನ್, ಧನಿಯಾ ಪುಡಿ 2 ಸ್ಪೂನ್, ನಿಂಬೆಹಣ್ಣು ಒಂದು ದೊಡ್ಡ ನಿಂಬೆಹಣ್ಣನ್ನು ಕಟ್ ಮಾಡಿ ರಸ ತೆಗೆದಿಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನಿನಷ್ಟು, ತೆಂಗಿನಕಾಯಿ ತುರಿ 1/2 ಹೋಳಿನಷ್ಟು, ಅರಿಶಿನದ ಪುಡಿ 1/2 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ. ಮೊದಲು ಸ್ಟವ್ ಹಚ್ಚಿ ಬಾಣಲಿ ಬಿಸಿಗಿಟ್ಕೊಳ್ಳಿ. ಬಾಣಲಿ ಬಿಸಿ ಹಾಕಬೇಕು. ಬಾಣಲಿ ಬಿಸಿ ಆಗಿದೆ, ಇವಾಗ ಎಣ್ಣೆ ಆ್ಯಡ್ ಮಾಡ್ತಿದ್ದೀನಿ. ಎಣ್ಣೆ ಬಿಸಿ ಆಗಿದೆ, ಇವಾಗ ಈರುಳ್ಳಿ ಆ್ಯಡ್ ಮಾಡ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಇವಾಗ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಆಗಿದೆ, ಇವಾಗ ಚಿಕನ್ ಆ್ಯಡ್ ಮಾಡ್ಕೋತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ. ಅರಿಶಿನದ ಪುಡಿ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ 5 ನಿಮಿಷ ಫ್ರೈ ಹಾಕಬೇಕಿದು. ಇವಾಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಕಂಪ್ಲೀಟ್ ಮಿಕ್ಸ್ ಆಗಿದೆ, 5 ನಿಮಿಷ ಬೆಂದಾಗಿದೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ. ಟೊಮೊಟೊ ಹಣ್ಣು ಆ್ಯಡ್ ಮಾಡ್ತಿದ್ದೀನಿ, ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ, ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಿದ್ದೀನಿ, ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಕಂಪ್ಲೀಟ್ ಇನ್ನೊಂದು ಸರಿ ತಿರುಗಿಸ್ಕೊಡ್ಬೇಕಾಗತ್ತೆ, ಇದು ಕಂಪ್ಲೀಟ್ ಮಿಕ್ಸ್ ಆಗಬೇಕು. ಇದು ಕಂಪ್ಲೀಟ್ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಸರಿ ಮಿಕ್ಸ್ ಕೊಡಿ. ನೀರು ಆ್ಯಡ್ ಮಾಡಿರೋದ್ರಿಂದ ತಳ ಹಿಡಿಯೋದಿಲ್ಲ, ತಳ ಹಿಡಿಯದಂಗೆ ನೀಟಾಗಿ ಬೇಯುತ್ತೆ. ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇವಾಗ ಇದು ಕಂಪ್ಲೀಟ್ ಮಿಕ್ಸ್ ಆಗಿದೆ, 5 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಇವಾಗ 5 ನಿಮಿಷ ಆಗಿದೆ, ಕಂಪ್ಲೀಟ್ ಕುದಿ ಬರ್ತಿದೆ. ತೆಂಗಿನಕಾಯಿನ ಈ ರೀತಿ ಪೇಸ್ಟ್ ಮಾಡಿ ಆ್ಯಡ್ ಮಾಡ್ತಿದ್ದೀನಿ. ಧನಿಯಾ ಪುಡಿ ಆ್ಯಡ್ ಮಾಡ್ತಿದ್ದೀನಿ, ಹಚ್ಚಕಾರದ ಪುಡಿ ಆ್ಯಡ್ ಮಾಡ್ತಿದ್ದೀನಿ, ಮೊಸರು ಆ್ಯಡ್ ಮಾಡ್ತಿದ್ದೀನಿ, ನಿಂಬೆಹಣ್ಣಿನ ಜ್ಯೂಸ್ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಆ್ಯಡ್ ಮಾಡಾಗಿದೆ, ಇನ್ನೊಂದು ಸರಿ ಮಿಕ್ಸ್ ಕೊಡಬೇಕಾಗತ್ತೆ. ಇನ್ನೊಂದು ಸರಿ ಮಿಕ್ಸ್ ಕೊಟ್ಟು 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಇವಾಗೆಲ್ಲ ಕಂಪ್ಲೀಟ್ ಮಿಕ್ಸ್ ಆಗಿದೆ, ಇದನ್ನು ಇನ್ನೂ ಒಂದು 5 ನಿಮಿಷ ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ. 5 ನಿಮಿಷ ಬೆಂದರೆ ಲೆಮನ್ ಚಿಕನ್ ರೆಡಿ ಆಗತ್ತೆ. ಇವಾಗ ಲೆಮನ್ ಚಿಕನ್ ರೆಡಿ ಆಗಿದೆ, ಕಂಪ್ಲೀಟ್ ಕುದ್ದಿದೆ, ಇದು ಬೆಂದಿದೆ ಚಿಕನೂ. ನನ್ನ ಗ್ರೇವಿ ಹೆಚ್ಚಿಗೆ ಬೇಕು ಅನ್ನೋದಕ್ಕೆ ನಾನು ನೀರು ಆ್ಯಡ್ ಮಾಡಿದ್ದೀನಿ. ನೀರು ಆ್ಯಡ್ ಮಾಡಿದೆ, ಬರೀ ತೆಂಗಿನಕಾಯಿ ಪೇಸ್ಟ್ ಹಾಕ್ಕೊಂಡ್ರೆ ಗಟ್ಟಿಯಾಗಿ ಗ್ರೇವಿ ಬರುತ್ತೆ, ಗಟ್ಟಿಯಾಗಿರುತ್ತೆ ಲೆಮನ್ ಚಿಕನ್ ನಿಮಗೆ. ಗಾರ್ನಿಶಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಮೇಲೆ ಹಾಕಿದ್ರೆ ಲೆಮನ್ ಚಿಕನ್ ರೆಡಿ. ಇವಾಗ ಬಿಸಿ ಬಿಸಿ ಲೆಮನ್ ಚಿಕನ್ ರೆಡಿ ಇದೆ, ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ಲೆಮನ್ ಚಿಕನ್ ಮಾಡೋದು ಹೇಗೆ ಅಂತ? ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ? ಹಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ವೀಕ್ಷಕರೇ, ಮತ್ತೊಂದು ಹೊಸ ರೆಸಿಪಿದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.